ಹೊಸಕೋಟೆ ಅಖಾಡಕ್ಕೆ ಧುಮುಕಿದ್ದಾರೆ ಶರತ್ ಬಚ್ಚೇಗೌಡ. ನವೆಂಬರ್ 15ಕ್ಕೆ ಶರತ್ ಬಚ್ಚೇಗೌಡ ನಾಮಪತ್ರವನ್ನ ಸಲ್ಲಿಸುವವರಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶರತ್ ಬಚ್ಚೇಗೌಡ ನವೆಂಬರ್ 15ಕ್ಕೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈ ಮೂಲಕ ಹೊಸಕೋಟೆ ಅಖಾಡಕ್ಕೆ ನೇರವಾಗಿ ಶರತ್ ಬಚ್ಚೇಗೌಡ ಧುಮುಕಲಿದ್ದಾರೆ. ನವೆಂಬರ್ 15ಕ್ಕೆ ಅಂದ್ರೆ ಇನ್ನು 5 ದಿನಗಳಲ್ಲಿಯೇ ಶರತ್ ಬಚ್ಚೇಗೌಡ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸುವವರಿದ್ದಾರೆ. ನವೆಂಬರ್ 15ಕ್ಕೆ ನಾಮಪತ್ರ ಸಲ್ಲಿಸ್ತೀನಿ ಅಂತೇಳಿ ಖುದ್ದು ಶರತ್ ಬಚ್ಚೇಗೌಡ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊಸಕೋಟೆ ಅಖಾಡದಲ್ಲಿ. ಹಾಗಾದ್ರೆ ಎಂಟಿಬಿ ವರ್ಸಸ್ ಶರತ್ ಬಚ್ಚೇಗೌಡ ಮುಖಾಮುಖಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಹೊಸಕೋಟೆ ಅಖಾಡದಲ್ಲಿ ಎಂಟಿಬಿ ವರ್ಸಸ್ ಶರತ್ ಬಚ್ಚೇಗೌಡ ಮುಖಾಮುಖಿ ಆಗ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶರತ್ ಬಚ್ಚೇಗೌಡ ತೊಡೆ ತಟ್ಟಲಿದ್ದಾರೆ. ಹಾಗಾಗಿ ಹೊಸಕೋಟೆಯಲ್ಲಿ ಮತ್ತೆ ಹಾಗಾದ್ರೆ ಅಪ್ಪ ಮಗನ ನಾಟಕ ಶುರುವಾಗುತ್ತಾ? ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಬಚ್ಚೇಗೌಡ ಈಗ ಏನ್ ಮಾಡ್ತಾರನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಮಗನನ್ನ ಹಾಗಾದ್ರೆ ಮನವೊಲಿಸ್ತಾರ ಸಂಸದ ಬಿ ಎನ್ ಬಚ್ಚೇಗೌಡ? ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಬಚ್ಚೇಗೌಡರು ಏನ್ ಮಾಡ್ತಾರೆ? ಬಿಕಾಸ್ ಅವರ ಮಗ ಶರತ್ ಬಚ್ಚೇಗೌಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಘೋಷಣೆಯನ್ನು ಕೂಡ ಮಾಡಿದ್ದಾರೆ, ನವೆಂಬರ್ 15ಕ್ಕೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸ್ತೀನಿ ಅಂತ ಹೇಳಿ. ಸಹಜವಾಗಿ ಇದು ಹೊಸಕೋಟೆ ಅಖಾಡದಲ್ಲಿ ಎಂಟಿಬಿ ವರ್ಸಸ್ ಶರತ್ ಬಚ್ಚೇಗೌಡ ಆಗುತ್ತೆ. ಹಾಗಾಗಿ ಸಂಸದ ಬಚ್ಚೇಗೌಡ ಯಾವ ಡಿಸಿಷನ್ ಅನ್ನ ತಗೋತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ನವೆಂಬರ್ 15ನೇ ತಾರೀಕು ಅಂದ್ರೆ ಬರ ಶುಕ್ರವಾರ ನಾಮಿನೇಷನ್ ಆಗ್ತಾ ಇದೀನಿ ಹೊಸಕೋಟೆ ಟೌನ್ ಅಲ್ಲಿ. ಪಕ್ಷಾತೀತ ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದೀನಿ. ದಯವಿಟ್ಟು ತಾವೆಲ್ಲ ಬಂದು ಅವತ್ತು ಆಶೀರ್ವಾದ ಮಾಡಬೇಕು. ಪ್ರತಿ ಊರಿಂದ ಕೂಡ ಯಾವುದೇ ಒಂದು ಊರು ಇಲ್ಲದೆ ಇದ್ದಂಗೆ ಬಂದಲ್ಲಿ ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನನಗೆ ಎಲೆಕ್ಷನ್ಗೆ ನನಗೆ ತಯಾರಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನವೆಂಬರ್ 15ನೇ ತಾರೀಕು ಅಂದ್ರೆ ಬರ ಶುಕ್ರವಾರ ನಾಮಿನೇಷನ್ ಆಗ್ತಾ ಇದೀನಿ ಹೊತ್ಕೊಂಡೆ ಟೌನ್ ಅಲ್ಲಿ. ಪಕ್ಷಾತೀತ ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದೀನಿ. ದಯವಿಟ್ಟು ತಾವೆಲ್ಲ ಬಂದು ಅವತ್ತು ಆಶೀರ್ವಾದ ಮಾಡಬೇಕು. ಪ್ರತಿ ಊರಿಂದ ಕೂಡ ಯಾವುದೇ ಒಂದು ಊರು ಇಲ್ಲದೆ ಇದ್ದಂಗೆ ಬಂದಲ್ಲಿ ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನನಗೆ ಎಲೆಕ್ಷನ್ಗೆ ನನಗೆ ತಯಾರಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನವೆಂಬರ್ 15ನೇ ತಾರೀಕು ಅಂದ್ರೆ ಬರ ಶುಕ್ರವಾರ ನಾಮಿನೇಷನ್ ಆಗ್ತಾ ಇದೀನಿ ಹೊತ್ಕೊಂಡೆ ಟೌನ್ ಅಲ್ಲಿ. ಪಕ್ಷಾತೀತ ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದೀನಿ. ದಯವಿಟ್ಟು ತಾವೆಲ್ಲ ಬಂದು ಅವತ್ತು ಆಶೀರ್ವಾದ ಮಾಡಬೇಕು. ಪ್ರತಿ ಊರಿಂದ ಕೂಡ ಯಾವುದೇ ಒಂದು ಊರು ಇಲ್ಲದೆ ಇದ್ದಂಗೆ ಬಂದಲ್ಲಿ ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನನಗೆ ಎಲೆಕ್ಷನ್ಗೆ ನನಗೆ ತಯಾರಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮಾಡ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನವೆಂಬರ್ 15ನೇ ತಾರೀಕು ಅಂದ್ರೆ ಬರ ಶುಕ್ರವಾರ ನಾಮಿನೇಷನ್ ಆಗ್ತಾ ಇದೀನಿ ಹೊತ್ಕೊಂಡೆ ಟೌನ್ ಅಲ್ಲಿ. ಪಕ್ಷಾತೀತ ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದೀನಿ. ದಯವಿಟ್ಟು ತಾವೆಲ್ಲ ಬಂದು ಅವತ್ತು ಆಶೀರ್ವಾದ. ಈ ಬಗ್ಗೆ ಮಾತನಾಡೋದಕ್ಕೆ ಎಂಟಿಬಿ ನಾಗರಾಜ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನವೆಂಬರ್ 15ಕ್ಕೆ ಶರತ್ ಬಚ್ಚೇಗೌಡ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರಂತೆ, ಏನ್ ಹೇಳ್ತೀರಾ? ನೋಡಮ್ಮ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷಗಳಿಂದ ಹಾಕ್ಬಹುದು, ಅಭ್ಯರ್ಥಿಗಳಾಗಿ ನಿಲ್ಬಹುದು. ಅದರಲ್ಲಿ ನಮ್ಗೆ ನಮ್ಮ ಇನ್ನೊಂದಕ್ಕೂ ಸಂಬಂಧ ಇಲ್ಲ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ಏನು ತೊಂದ್ರೆ ಆಗೋದಿಲ್ಲ. ಹಾಗಾದ್ರೆ ಶರತ್ ಬಚ್ಚೇಗೌಡ ಅವರು ನಿಂತ್ರೆ ತೊಂದ್ರೆ ಆಗೋದು ಬಿಡೋದು ನಾವೇನಲ್ಲ. ಯಾರು ತೊಂದ್ರೆ ಸರಿಗ ಸಂಸದ ಬಚ್ಚೇಗೌಡರ ಜೊತೆಗೆ ನೀವೇನಾದ್ರೂ ಮಾತಾಡ್ತೀರಾ? ಹಲೋ, ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.
ಎಂಟಿಬಿ ನಾಗರಾಜ್ ಅವರು ಮಾತನಾಡ್ತಾ ಇದ್ರು, ಒಂದ್ ಕಡೆಯಲ್ಲಿ ಹೇಳಿದ್ರು ಅಂದ್ರೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ, ತೊಂದರೆ ಯಾರಿಗಾಗುತ್ತೋ ನೋಡೋಣ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಿಜಕ್ಕೂ ಈಗ ಎಂಟಿಬಿ ವರ್ಸಸ್ ಶರತ್ ಬಚ್ಚೇಗೌಡ ಅನ್ನುವಂತ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಅಂದ್ರೆ ಬರ ಶುಕ್ರವಾರ ನಾಮಿನೇಷನ್ ಆಗ್ತಾ ಇದೀನಿ ಹೊತ್ಕೋಟೆ ಟೌನ್ ಅಲ್ಲಿ. ಪಕ್ಷಾತೀತ ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ಬಂದ ಅವತ್ತು ಆಶೀರ್ವಾದ ಮಾಡಬೇಕು. ಪ್ರತಿ ಊರಿಂದ ಕೂಡ ಯಾವುದೇ ಒಂದು ದೂರ ಇಲ್ಲದೆ ಇದ್ದಂಗೆ ಬಂದಲ್ಲಿ ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನನಗೆ ಎಲೆಕ್ಷನ್ಗೆ ನನಗೆ ತಯಾರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಟ್ಟ ಮಾಡ್ಕೊಂಡು ಮಾತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನವೆಂಬರ್ 15ನೇ ತಾರೀಕು ಅಂದ್ರೆ ಬರೋ ಶುಕ್ರವಾರ